ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಿ ಅಂತ ಹೇಳ್ಕೊತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಲಕ್ಷ್ಮಿ ಸ್ವೀಟ್ ಫ್ಯಾಮಿಲಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಓಕೆ, ಬನ್ನಿ ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈಗಾಗಲೇ ರಾತ್ರಿನೇ ಆಗ್ತಾ ಬಂತು, ಸೊ 7:30 ಆಗಿದೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಕಂಟಿನ್ಯೂ ಅಲ್ಲ, ಆ್ಯಕ್ಚುಲಿ ಈಗಲೇ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಕಂಟಿನ್ಯೂ ಮಾಡ್ತೀನಿ ಅಂದರೆ ಇನ್ನು ಮುಂದೆ, ಇನ್ನು ನಾಳೆಗೂ ಕಂಟಿನ್ಯೂ ಮಾಡ್ತೀನಿ. ಸೊ 2 ದಿನದ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಓಕೆ, ಬನ್ನಿ ವ್ಲಾಗ್ನ ಶುರು ಮಾಡೋಣ. ಗೊತ್ತಲ್ಲ, ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೂಡ ಮಾಡಿ. ಓಕೆ ಫ್ರೆಂಡ್ಸ್, ಈಗ 8:30 ಆಗಿದೆ, ಊಟ ಮಾಡೋ ಟೈಮು. ನೋಡಿ, ಬಜ್ಜಿ ಮಾಡಿದ್ದೀವಿ. ಇದರಲ್ಲಿ 2 ಥರ ಮೆಣಸಿನಕಾಯಿ ಬಜ್ಜಿ ಇದೆ, ಒಂದು ಕ್ಯಾಪ್ಸಿಕಮ್ಮು, ಇನ್ನೊಂದು ಮೆಣಸಿನಕಾಯಿ ಬಜ್ಜಿ ಅಂತಲೇ ಬರುತ್ತಲ್ಲ ಉದ್ದುದು. ಸೊ ಅದು 2 ಇತ್ತು. ಮೊನ್ನೆ ಕ್ಯಾಪ್ಸಿಕಮ್ ಅಪ್ಪ ತೊಗೊಂಡು ಬಂದಿದ್ರು, ಸೊ ಮೊನ್ನೆನೇ ಬಜ್ಜಿ ಮಾಡೋದು ಕೇಳಿದರು. ಸೊ ಮೊನ್ನೆ ಮೀಸಾರು ಇತ್ತಲ್ಲ ಅಂದ್ಬಿಟ್ಟು ಮಾಡಲಿಲ್ಲ, ಅದಕ್ಕೋಸ್ಕರ ಈಗ ಮಾಡಿದ್ದೀವಿ, ಬಸ್ಸಾರು ಮಾಡಿದರು. ಓಕೆ ನೋಡಿ ಫ್ರೆಂಡ್ಸ್, ಅಪ್ಪ ಮತ್ತೆ ಅವರೆಕಾಯಿ ತೊಗೊಂಡು ಬಂದಿದ್ರು, ಸೊ ಚಿತ್ರಕ್ಕೋಸ್ಕರ ಅಮ್ಮ ನೆನೆಸಿದ್ದಾರೆ. ನೋಡಿ, ನೆನೆಸಿ 2 hours ಆಯಿತು, ಸೊ ಅಮ್ಮ ಆಗಲೇ ಚಿತ್ರಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಹಸಿಕಾಯಿ ಎಲ್ಲ ಬೇಗ ನೆನೆಯತ್ತೆ ಅಂತ ಚೆನ್ನಾಗಿ ಬಿಟ್ಟು ಹೋಗ್ತಾ ಇದೆ. ಟಿ ವಿ ನೋಡ್ಕೊಂಡು ಬಿಡಿಸ್ತಾ ಇದ್ದಾರೆ ಅಮ್ಮ ಆಗಲೇ. ಟಿ ವಿ ಕಡೆ ನೋಟ, ಕಾಯಿ ಬಿಡಿಸ್ತಿರೋದು ಮಾತ್ರ ಇಲ್ಲಿ ಅಲ್ಲ ಅಮ್ಮ. ಸೊ ಈಗ ಊಟ ಮಾಡಬೇಕು, ಮುದ್ದೆ ಎಲ್ಲ ರೆಡಿ ಆಗಿದೆ, ಇನ್ನು ಬೆಳಗ್ಗೆ ಸಿಗ್ತೀನಿ ಊಟ ಎಲ್ಲ ಆದಮೇಲೆ. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಿನ್ನೆ ರಾತ್ರಿ ವೀಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರಾತ್ರಿ ಊಟ ಆದಮೇಲೆ ಯಾವುದೇ ವೀಡಿಯೋನ ನಾನು ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ, ಸೊ ಹಾಗಾಗಿ ಈಗ ಬೆಳಗ್ಗೆಯಿಂದನೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗಾಗಲೇ ಬೆಳಗ್ಗೆ 9 ಆಗಿದೆ. ಸೊ ಸ್ನಾನ ಗಿನ ಎಲ್ಲ ಆಯಿತು, ಈಗ ತಿಂಡಿ ಮಾಡಬೇಕು. ತಿಂಡಿ ಚಪಾತಿ ಮತ್ತು ಬೀಟ್ರೂಟು ಕೂಟ್ ಮಾಡಿದ್ದಾರೆ, ಕಡಲೆಕಾಳಾಕಿ, ಸೂಪರಾಗಿರುತ್ತೆ. ಆ ರೆಸಿಪಿ ಶೇರ್ ಮಾಡಬೇಕಿತ್ತು, ಬಟ್ ಬೆಳಗ್ಗೆನೇ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಸೊ ಇನ್ನೊಂದ್ಸರಿ ಯಾವಾಗಾದರೂ ಮಾಡಿದಾಗ ಅದರದ್ದೇ ಸೆಪ್ರೇಟ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಈಗ ಮೊದಲು ತಿಂಡಿ ತಿನ್ನೋಣ. ಓಕೆ, ಚಪಾತಿ ಮಾಡಿದ್ದಾರೆ ನೋಡಿ, ಚಪಾತಿಗೆ ಬೀಟ್ರೂಟ್ ಗೊಜ್ಜು, ಕಡಲೆಕಾಳು ಹಾಕಿ ಮಾಡ್ತೀವಿ, ಸೂಪರಾಗಿರುತ್ತೆ. ಆ್ಯಕ್ಚುಲಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೋದು ಮಿಸ್ ಆಗೋಯಿತು, ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ. ಇದಕ್ಕೆ ಒಂದು ಅಮ್ಮ ಕ್ಯಾಪ್ಸಿಕಮ್ ಕೂಡ ಹಾಕಿದ್ದಾರೆ. ಸೊ ಬನ್ನಿ, ಫಸ್ಟು ಟಿಫನ್ ನಾವು ಮುಗಿಸ್ಬಿಡೋಣ. ಜೊತೆಗೆ ಅಮ್ಮ ನೋಡಿ, ಕೆನೆ ಇಟ್ಟಿದ್ರು, ಅದರಿಂದ ಬೆಣ್ಣೆ ಕಡ್ದಿಟ್ಟಿದ್ದಾರೆ, ಇದನ್ನು ತೆಗಿಬೇಕು, ಇನ್ನೊಂದು ಸ್ವಲ್ಪ ಬರಬೇಕಂತೆ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ಓ ಓ ಓ, ನಿಧಾನ. ಓಕೆ, ಫಸ್ಟ್ ತಿಂಡಿ ಮುಗಿಸ್ಬಿಡೋಣ. ಓಕೆ ನೋಡಿ, ಎಷ್ಟೊಂದು ಬಿಸಿಲಿದೆ, ಕಣ್ಬಿಡೋದಕ್ಕೆ ಆಗ್ತಾಯಿಲ್ಲ. ಅಪ್ಪನಿಗೆ ನೇಲ್ ಕಟ್ ಮಾಡಿಕೊಟ್ಟೆ, ಸೊ ತೊಗೊಂಡೋಗಿದ್ದಾರೆ ಬಿಸಾಕೋದಕ್ಕೋಸ್ಕರ. ರಾತ್ರಿ ಚಿತಕ್ಸಿದ್ದು ಅವರೇ ಬೆಳೆ ಆಗಲೇ ಒಣಗಾಕ್ಬಿಟ್ಟಿದ್ದಾರೆ ಅಮ್ಮ ತಟ್ಟೆಗಾಕಿ. ತಿಂಡಿ ಎಲ್ಲ ತಿಂದಾಗಲೇ ವಾಕಿಂಗಿಗೆ ರೆಡಿ. ಅಪ್ಪ ಚಪ್ಪಲಿ ಎಲ್ಲ ಒರೆಸ್ಕೋತಾ ಇದ್ದಾರೆ. ಏನಪ್ಪ ಓಕೆಪ್ಪ, ಏನು ಯಾವಾಗಲೂ ಫೋನೆಲ್ಲ ಬ್ಯುಸಿ ಆಗಿರ್ತಾರಪ್ಪ. ವಾಕ್ ಹೋಗೋದಕ್ಕೆ ರೆಡಿ ಆಗಿ ಕೂತಿದ್ದಾರೆ, ಒಂದು ರೌಂಡ್ ವಾಕ್ ಹೋಗಿ ಬರಬೇಕು, ಅಲ್ಲಿವರೆಗೂ ಸಮಾಧಾನ ಇಲ್ಲ. ಅಂತೂ ಇಂತೂ ಬೆಣ್ಣೆ ಸೂಪರಾಗಿ ತೆಗೆದ್ಬಿಟ್ರೆ ಅಮ್ಮ ಕೈ ತೆಗೆಯಮ್ಮ ನೋಡೋಣ. ನೋಡಿ ಸುಮಾರಷ್ಟು ಆಗಿದೆ ಬೆಣ್ಣೆ, ನೋಡಿ ಸುಮಾರಾಗಿ ಬಂದಿದೆ. ನಾವು ಹೇಳಿದ್ದೆ, ನಾನು ಲಾಸ್ಟ್ ಮಂತ್ ಎಲ್ಲ ನಂದಿನಿ ಪ್ಯಾಕೆಟ್ ಹಾಲು ತಗೋತಾ ಇದ್ವಿ ಅಂತ, ಅದರಲ್ಲೇನು ಅಷ್ಟು ಬೆಣ್ಣೆ ನಾವು ಕಾಯಿಸ್ತಾ ಇರಲಿಲ್ಲ, ಕೆನೆನೆ ಬರ್ತಾ ಇರಲಿಲ್ಲ ಜಾಸ್ತಿ, ಹಾಗಾಗಿ ಏನು ಅಷ್ಟೊಂದು ಬೆಣ್ಣೆ ತೆಗಿತಾನೆ ಇರಲಿಲ್ಲ. ಇದಾದ್ಮೇಲೆ ಈಗ ಒಂದು 10-15 ದಿನದಿಂದ ಈಗ ಹಾಲು ತಗೋತಾ ಇದ್ದೀವಿ. 10 ಅಂದರೆ ಈಗ 10 ತಾರೀಕಿಂದ ತಗೋತಾ ಇದ್ದೀವಿ, ಮೋಸ್ಟ್ಲಿ 10-11 ದಿನ ಆಗಿದೆ. ಹಾಗಾಗಿ ಅವತ್ತಿಂದ ಇಟ್ಟಿರೋದು ಸುಮಾರು ಒಂದು 8-10 ದಿನದ್ದು ಇದಕ್ಕೇನೆ. ಸೊ ಇಷ್ಟು ಬಂದಿದೆ. ಇವು ಒಬ್ಬರ ಹತ್ರ ಹಸುವಿನ ಹಾಲು ತಗೋತಿದ್ದೀವಿ ಅಂದ್ರಲ್ಲ, ಸೊ ಅದರಿಂದ ತುಂಬ ಚೆನ್ನಾಗಿ ಕೆನೆ ಬರುತ್ತೆ, ಹಾಗಾಗಿ ನಮಗೂ ಬೆಣ್ಣೆ ಬರ್ತಾ ಇದೆ. ಆ್ಯಕ್ಚುಲಿ ನಾನು ಮೊದಲೇ ಎಲ್ಲ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಬೆಣ್ಣೆ ಅಂದರೆ ನಮಗೇನು ಅಷ್ಟೊಂದು ಇಷ್ಟ ಇಲ್ಲ, ಅಮ್ಮನಿಗೂ ಏನು ಅಷ್ಟು ಇಷ್ಟ ಇಲ್ಲ. ಅಪ್ಪ ಮಾತ್ರ ಮುದ್ದೆಗೆ ಅಥವಾ ರೊಟ್ಟಿ ದೋಸೆಗೆ ಕೇಳ್ತಾರೆ, ಅವರಿಗೆ ಅಂತ ಒಂದು ಸ್ವಲ್ಪ ಬೆಣ್ಣೆ ಇರ್ತೀವಿ, ಯಾಕಂದ್ರೆ ಅದಾಗಲೇ
ಒಂದು 9-10 ದಿನದಕ್ಕೆನೆ ಆಗಿರೋದ್ರಿಂದ ಜಾಸ್ತಿ ದಿನ ಬೆಣ್ಣೆ ಇಟ್ಟರು ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಇವತ್ತಿಗೆ ಅಥವಾ ನಾಳೆಗೆ ಆಗೋಷ್ಟು ಮಾತ್ರ ಅಪ್ಪಂಗೆ ಅಂತ ಸ್ವಲ್ಪ ಎತ್ತಿಟ್ಬಿಟ್ಟು ನೋಡಿದ್ನೆಲ್ಲ ತುಪ್ಪ ಕಾಯಿಸ್ತೀವಿ. ತುಪ್ಪ ಹೇಗೆ ಕಾಯಿಸೋದು ಅನ್ನೋ ಡೀಟೇಲ್ ಕೂಡ ನಾನು ನಿಮ್ಮ ಜೊತೆ ಆಗಲೇ ಶೇರ್ ಮಾಡಿದ್ದೀನಿ, ನೀವು ಬೇಕಾದರೆ ನನ್ನ ವಿಡಿಯೋದಲ್ಲಿ ಚೆಕ್ ಮಾಡ್ಕೋಬೋದು. ಹಾಗಾಗಿ ಈಗೇನು ಮತ್ತೆ ಡೀಟೇಲಾಗಿ ತೋರಿಸ್ತಾ ಇಲ್ಲ, ಬಟ್ ಹಂಗೆ ಇನ್ನೊಂದ್ಸರಿ ಏನೇನು ಹಾಕ್ತಾರೆ ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ. ಇಷ್ಟೇ, ಒಂದು 4-5 ಕಾಳುಮೆಣಸು, 1/4 ಟೀಸ್ಪೂನಿಂದನೂ ಸ್ವಲ್ಪ ಕಡಿಮೆ ಮೆಂತೆ, ಹಾಗೆ ಸ್ವಲ್ಪ ಉಪ್ಪು. ನೀವು ಮೂರನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದಾರೆ, ಪೌಡ್ರ್ ಮಾಡಿ ಹಾಕ್ತೀವಿ. ಜೊತೆಗೆ ಒಂದೆರಡು ಬೆಳ್ಳುಳ್ಳಿ ಮತ್ತು ಅರಶಿನ ಪೌಡ್ರ್ ಕೂಡ ಹಾಕಿ ಚೆನ್ನಾಗಿ ಕಾಯಿಸ್ತೀವಿ, ತೋರಿಸ್ತೀನಿ. ಓಕೆ, ಬೆಣ್ಣೆ ಕಾಯಿಸೋಕ್ಕೆ ಮೊದಲು ಅಪ್ಪನಿಗೆ ಅಂತ ಸ್ವಲ್ಪ ಎತ್ತಿಟ್ಬಿಡ್ತೀನಿ. ಉಪ್ಸಾರಿಗೆಲ್ಲ ಕೇಳ್ತಾರೆ, ಇನ್ನು ಬೇರೆ ತರಕಾರಿ ಸಾಂಬಾರಿಗೆಲ್ಲ ಅಷ್ಟೊಂದು ಕೇಳೋದಿಲ್ಲ. ಉಪ್ಸಾರು, ದೋಸೆ, ರೊಟ್ಟಿ, ನೀ ರಾಗಿ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತಲ್ಲ, ಸೊ ಹಾಗಾಗಿ. ಓಕೆ, ಸಾಕು ಅವ್ರಿಗಿಷ್ಟು. ಇನ್ನು ಇದು ಮಿಕ್ಕದನ್ನು ತೆಗೆದ್ಬಿಟ್ಟು ಈಗ ಕಾಯಕ್ಕಿಡ್ತೀವಿ. ಮಜ್ಜಿಗೆ ನೀರೆಲ್ಲ ಚೆನ್ನಾಗಿ ಸೋಸಬೇಕು, ಇಲ್ಲ ಅಂದರೆ ಅದು ಸ್ಮೆಲ್ ಬಂದ್ಬಿಡತ್ತೆ. ಸೊ ಹಾಗಾಗಿ ಅದನ್ನು ಚೆನ್ನಾಗಿ ತೊಳ್ಕೋಬೇಕು, ಇಲ್ಲ ಅಂದರೆ ಬೇರೆ ನೀರು ಚೇಂಜ್ ಮಾಡಿಕೊಂಡು. ಓಕೆ, ಈ ಪಾತ್ರೆಗೆ ಹಾಕೋಯಿತು. ಈಗ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಕಾಯಿಸ್ಬೇಕು. ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಮೆಂತೆ, ಕಾಳುಮೆಣಸು ಹಾಗೂ ಉಪ್ಪು ಪುಡಿ ಮಾಡಿರೋದನ್ನ ಕೂಡ ಹಾಕ್ತಾಯಿದ್ದೀವಿ ನೋಡಿ. ಎರಡು ಹಸಲು ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದೀವಿ. ಈಗ ಕಾಯಕ್ಕಿಡೋಣ, ಸಿಮ್ಮಲ್ಲೇ ಇರಲಿ, ಹೈ ಫ್ಲೇಮ್ ಮಾಡೋದಕ್ಕೆ ಹೋಗ್ಬಾರ್ದು. ಸ್ವಲ್ಪ ಕರಗಲಿ, ಅದನ್ನೇನು ಟಚ್ ಮಾಡೋಕೆ ಹೋಗೋದು ಬೇಡ, ಕರಗಿದ್ಮೇಲೆ ಅದೇ ಮಿಕ್ಸ್ ಆಗುತ್ತೆ. ತುಪ್ಪ ಆಗಿದೆಯಾ ಅಂತ ಒಬ್ಬೊಬ್ಬರು ಒಂದೊಂಥರ ಚೆಕ್ ಮಾಡ್ತಾರೆ. ಆ್ಯಕ್ಚುಲಿ ಕೆಲವರೆಲ್ಲ ಕೊನೆ ಟೈಮಲ್ಲಿ ನೀರು ಹಾಕಿ ನೋಡ್ತಾರೆ, ಅದು ಚುರ್ರ ಅಂತ ಜೋರಾಗಿ ಸೌಂಡ್ ಬಂದರೆ ತುಪ್ಪ ರೆಡಿ ಆಗಿದೆ ಅಂತ ಅಂತ ನಾನು ಕೆಲವೊಂದು ವೀಡಿಯೋಗಳಲ್ಲಿ ನೋಡಿದ್ದೆ. ಬಟ್ ನಮ್ಮನೇಲಿ ಅದೇ ಬೆಳ್ಳುಳ್ಳಿ ಹಾಕಿದ್ದೀವಲ್ಲ, ಆ ಬೆಳ್ಳುಳ್ಳಿ ತುಪ್ಪ ಆದಮೇಲೆ ತಾನಾಗೆ ಮೇನ್ ಬರುತ್ತೆ, ಸೊ ಅವಾಗ ತುಪ್ಪ ರೆಡಿ ಆಗಿದೆ ಅಂತ. ಇದು ಕೂಡ ಈಸಿ ಮೆಥಡು, ನೀವೊಂದ್ಸತಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಇಷ್ಟೇ ತುಪ್ಪ ಕಾಯಿಸೋದು, ಸೊ ಸೂಪರಾಗಿ ಬರುತ್ತೆ. ಹಾಯ್ ಮೇಡಮ್, ಮಗ ಓನೋಯ್ತು ವಾ? ಗಾಯ ಎಲ್ಲಾಗಿದೆ? ಅಲ್ಲಿ ಆಗ್ಬಿಟ್ಟಿದ್ಯಾ? ಆಗ್ಲೇ ಸ್ನಾನ ಆಯ್ತು ಮಗ. ಹಾಯ್ ಮೇಡಮ್, ಮಗ ಇಲ್ಲಿ ನೋಡು ಮಗ ನನ್ನನ್ನ. ಅಲ್ಲಿ ಬೆಳ್ಳುಳ್ಳಿ ಮೇಲ್ ಬಂದಿದೆಯಲ್ಲ, ಸೊ ತುಪ್ಪ ರೆಡಿ ಆಗಿದೆ. ಆಫ್ ಮಾಡಿದಾರಮ್ಮ ಸ್ಟವ್ ಕೂಡ. ಓಕೆ ನೋಡಿ ಧ್ರುವಿ ಬರ್ತಿದ್ದಂಗೆ, ನಾವು ಅಡಿಗೆ ಮನೇಲಿ ಎಲ್ಲಿರ್ತೀವಿ ಅಲ್ಲಿ ಬಂದ್ಬಿಡ್ತಾನೆ, ಎತ್ಕೊಳ್ಳಿ ಎತ್ಕೊಳ್ಳಿ ಅಂತ ಅಲ್ಲ ಧ್ರುವಿ. ಓಕೆ, ಅವನಿಗೀಗ ಆರೆಂಜ್ ಬೇಕಂತೆ, ಸೊ ಆರೆಂಜ್ ಎಲ್ಲ ಬಿಡಿಸಿ ಅವನಿಗೆ ತಿನ್ನಿಸ್ತೀನಿ. ಬಿಡಿಸ್ಕೊಡಕ್ ಹೋದ್ರೆ ಅವನೇ ಬಿಡಿಸ್ಬೇಕಂತೆ, ಎಲ್ಲ ಕಲ್ತ್ಬಿಟ್ಟಿದಾನೆ. ಓಕೆ ಓಕೆ, ಮನೆಯೊಳಗೆ ಒಂಚೂರು ರಸ ಚೆಲ್ಬಾರ್ದಾಯ್ತಾ? ನಡಿ ಬಿಡಿಸ್ಕೊಂಡು ತಿನ್ನವ ಬೇಗ. ಸರಿ, ಏನು ಆಗಿಲ್ಲ, ಚೆಲ್ಬಾರ್ದಾಯ್ತಾ? ನೋಡಿ ಮೊನ್ನೆ 3 ದಿನದಿಂದ ಒಳಗಾಕಿರೋ ರಾಗಿ, ಸೊ ಆ್ಯಕ್ಚುಲಿ 3 ದಿನ ಎಲ್ಲ ಬೇಕಾಗಿರಲಿಲ್ಲ. ಆಗ ಏನಾಗುತ್ತೆ ಇಲ್ಲಿ ಟೆರಸ್ ಮೇಲೆ ಅಂದರೆ ಮಧ್ಯಾಹ್ನ 1-1.5 ಅಥವಾ 2 ಗಂಟೆ ಆಗ್ತಿದ್ದಂಗೆ ಪಾರಿ ಒಳಗಡೆ ಬಂದ್ಬಿಡತ್ತಿಲ್ಲಿ, ಏನು ಒಣಗಾಕಿದ್ರು ಬಿಡಲ್ಲ, ಎಲ್ಲನೂ ತಿಂದಾಕ್ಬಿಡತ್ತೆ. ಸೊ ಹಾಗಾಗಿ ಮಧ್ಯಾಹ್ನ 1-1.5 ಒಳಗೆಲ್ಲ ಎತ್ಕೊಂಡು ಬರ್ತಿದ್ವಲ್ಲ, ಹಾಗಾಗಿ ಅಷ್ಟೇನು ಒಣಗ್ತಾ ಇರಲಿಲ್ಲ. ಬಟ್ ಇವತ್ತಿಗೆ ಚೆನ್ನಾಗಿ ಒಣಗಿರುತ್ತೆ, ಇನ್ನೇನು ಇನ್ನೊಂದು 1/2 ಗಂಟೆ ಆದರೆ ಸಾಕು, ಚೆನ್ನಾಗಿ ಗರಿ ಗರಿಯಾಗಿ ಬಿಸಿಯಾಗಿ ಆಗಿದೆ. ಮಿಲ್ ಮಾಡಿಸ್ಬೇಕು, ಇನ್ನೂ ಸ್ವಲ್ಪ ಇಟ್ಟಿದೆ ಇರೋಂಗೇನೆ, ಇನ್ನೊಂದು 2 ದಿನ ಆಗುತ್ತೆ, ಅಷ್ಟೊತ್ತಿಗೆ ಒಣಗಿ ಮಾಡಿಸಿದ್ರೆ ಚೆನ್ನಾಗಾಗುತ್ತೆ. ನಮ್ಮ ಟೆರೆಸ್ ಮೇಲೆ ಇದೊಂದು ಕಾಟ, ಎಲ್ಲ ಪಾರಿ ಒಳಗಡೆ ಬಂದ್ಬಿಡುತ್ತೆ, ಏನೇ ಕಾಳು ಒಣಗಾಕಿದ್ರು ಏನು ಒಣಗಾಕಿದ್ರು ಬಿಸಿಲು ಹೊಡಿತಾ ಇದೆ ಹಂಗೆ ಕಣ್ಣಿಗೆನ. ಹಾಗೆ ಟೆರೆಸ್ ಮೇಲೆ ಬಟ್ಟೆ ತಂದಿದ್ವಿ, ಆ್ಯಕ್ಚುಲಿ 2 ದಿನದಿಂದ ವಾಶೆ ಮಾಡಿರಲಿಲ್ಲ, ಸೊ ಇವಾಗ ಅಮ್ಮ ಒಣಗಾಗ್ತಾ ಇದ್ದಾರೆ. ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ, ಸೊ ಹಾಗಾಗಿ ಬಟ್ಟೆ ಎಲ್ಲ ವಾಶಿಗೆ ಹಾಕಿರಲಿಲ್ಲ.
ಓಕೆ ಫ್ರೆಂಡ್ಸ್, ಇವತ್ತಿಗೆ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ವೀಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡ್ತಾ ತಿಳಿಸಿ. ಇನ್ನು ಮುಂದಿನ ವೀಡಿಯೋಗಳಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿಯವರು ಬಾಯ್.